ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ ಇವತ್ತು ನಾನು ನೇಪಾಳದ ಕಾಠ್ಮಂಡುನಲ್ಲಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಜಾಗ ಏನಿದೆ ಅಷ್ಟೇ ವಿಶೇಷತೆ ಕೂಡ ಇದೆ ಜೊತೆಗೆ ಈ ಒಂದು ಜಾಗದ ಒಂದು ಚರಿತ್ರೆ ಇದೆಯಲ್ಲ ಬಹಳಷ್ಟು ತುಂಬ ಚೆನ್ನಾಗಿದೆ ನೇಪಾಳದ ಈ ಕಾಠ್ಮಂಡುನಲ್ಲಿರ್ತಕ್ಕಂಥ ಈ ಒಂದು ಜಾಗ ಏನಿದೆ ಹಿಂದೆ ನೋಡ್ತಾ ಇದ್ದೀರಾ ನಾವೆಲ್ಲ ಕೇಳಿದ್ದೀವಿ ತುಂಬಾ ನೇಪಾಳಲ್ಲಿ ಅರ್ಥ್ವೇಕ್ ಆಯಿತು ಭೂಕಂಪ ಆಯಿತು ಆ ಥರ ಆಯಿತು ಈ ಥರ ಆಯಿತು ಅಂತ ಹೇಳಿ 2015ರಲ್ಲಿ ಏಪ್ರಿಲ್ 25 ಇದೇ ಟೈಮ್ನಲ್ಲಿ ಇದೇ ಶನಿವಾರ 11:55 ನೀವು ನೋಡ್ಬೋದು ನೋಡಿ ನನ್ನ ಟೈಮಿಂಗ್ಸ್ ತೋರಿಸ್ತೀನಿ 11:55 ಇವತ್ತು ಕೂಡ ಶನಿವಾರನೇ ಇದೇ ಶನಿವಾರ ಈ ಒಂದು ಟೈಮಿಗೆ ಏಪ್ರಿಲ್ 2015ರಲ್ಲಿ ಆ ಒಂದು ಸಮಯದಲ್ಲಿ ಅರ್ಥ್ವೇಕ್ ಆಗಿತ್ತು ಅಂದರೆ ಭೂಕಂಪನ ಆಗಿದಂಥ ಈ ಒಂದು ಜಾಗ ಭಾಳಷ್ಟು ಜಾಗ ನಶಿಸಿ ಹೋಯಿತು ಅದರಲ್ಲೂ ಇಲ್ಲಿದ್ದ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಪ್ರಕಾರ 7.8 ಅಂದರೆ ನೀವು ಎಕ್ಸಾಂಪಲ್ ಜಪಾನಲ್ಲಿ ನೋಡಿರ್ಬೋದು 6.7 6.8ಗೆ ಜಪಾನ್ ನಲುಗು ಹೋಗಿತ್ತು ಅಂಥದ್ರಲ್ಲಿ ಇನ್ನು 7.8 ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲಿಗಿತ್ತು ಅಂತೇಳಿ ಸೊ ಈ ಒಂದು ನೇಪಾಳದ ಈ ಒಂದು ಕಾಠ್ಮಂಡು ಏನಿದೆ ಈ ಜಾಗದಲ್ಲಿ ಆ ಒಂದು ಸಮಯದಲ್ಲಿ ಸುಮಾರು 56 ಕಡೆ ಇದೇ ರೀತಿ ತೊಂದರೆ ಆಯಿತು ಎಷ್ಟೊಂದು ಕಡೆ ಡೆಸ್ಟ್ರಾ ಆಯಿತು ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಸುಮಾರು 75ರಿಂದ 78 ಡಿಸ್ಟ್ರಿಕ್ ಏನಿದೆ ನೇಪಾಳದಲ್ಲಿ ಆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಬಹಳಷ್ಟು ಹಾನಿಗಳಾಯಿತು ಇಲ್ಲಿ ಇರ್ತಕ್ಕಂಥ ಎರಡು ಮುಖ್ಯವಾದ ಪ್ರಮುಖ ನಗರ ತಗೊಂಡ್ರೆ ಒಂದು ನೇಪಾಳನ ಕಾಠ್ಮಂಡು ಇನ್ನೊಂದು ಪೋಖ್ರಾ ಅಂತ ಹೇಳ್ತಾರೆ ಈ ಎರಡು ಜಾಗದಲ್ಲಿ ಬಹಳಷ್ಟು ಎಫೆಕ್ಟ್ ಆಯಿತು ಆ ಒಂದು ಸಮಯದಲ್ಲಿ ಆ ಮುದ್ದಾದ ಮಕ್ಕಳುಗಳು ನೀವು ನೋಡಿದ್ರಿ ಆ ಟೈಮಲ್ಲಿ ನಾವು ಕೂಡ ನೋಡಿದ್ವು ಆ ಟಿ ವಿನಲ್ಲೆಲ್ಲ ಈ ಒಂದು ಜಾಗದಲ್ಲಿ ಎಷ್ಟು ಎಫೆಕ್ಟ್ ಆಗಿತ್ತು ಅಂತ ಸೊ ಅದರಿಂದ ಇಲ್ಲಿ ಜನ ತುಂಬ ಸುಧಾರಿಸ್ಕೊಂಡು ಅದಾದ ನಂತರ ಎಷ್ಟು ಒಳ್ಳೆ ಜನ ಯಾಕೆಂದರೆ ನೇಪಾಳಲ್ಲಿ ಅಷ್ಟು ಅದ್ಭುತವಾದಂಥ ಒಳ್ಳೆ ಹೃದಯ ಇರ್ತಕ್ಕಂಥ ಜನ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಪ್ರವಾಸಿಗರಾಗಲಿ ಯಾರಿಗೇ ಆಗಲಿ ಅದರಲ್ಲೂ ಆ ಒಂದು ಕಾರಣದಿಂದಲೇ ನೀವು ನೋಡ್ಬೋದು ಇಂಡೋ ಮತ್ತು ನೇಪಾಳ ಸಂಬಂಧ ಇವತ್ತಿಗೂ ಹೇಗಿದೆ ಅಂತೇಳಿ ಸೊ ಇದೇ ಜಾಗ ಅವಾಗ ಅರ್ಥ್ವೇಕಾಗಿದ್ದಂಥದ್ದು ಆ ಕಾರಣಕ್ಕೋಸ್ಕರ ಇವತ್ತಿಗೂ ಕೂಡ ಆ ಒಂದು ಕುರುಹುಗಳನ್ನು ನಾವು ನೋಡ್ಬೋದು ಯಾಕೆಂತಂದರೆ ಅವತ್ತು ಅರ್ಥ್ವೇಕ್ ಆಗಿತ್ತಲ್ಲ ಈ ಒಂದು ಜಾಗದಲ್ಲಿ ಸೊ ಅದು ಇವತ್ತಿಗೂ ಕೂಡ ಹಾನಿಯಾಗಿದೆ ಇವತ್ತಿಗೂ ರೆಡಿ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅದೆಲ್ಲ ಆ್ಯಂಟಿಕ್ ಪೀಸ್ ಆದ್ದರಿಂದ ಭಾಳಷ್ಟು ಪುರಾತನದಾದ್ರಿಂದ ರೆಡಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ಇನ್ನೂ ಹೇಗಿದೆ ಇನ್ನೂ ಕೆಲವೊಂದು ರೆಡಿ ಆಗಿಲ್ಲ ಎಂಟ್ರಿನೂ ಕೂಡ ಕೊಡೋದಿಲ್ಲ ಮತ್ತು ಇಲ್ಲಿ ಫೇಮಸ್ ಅಂದರೆ ಭಾಳಷ್ಟು ದೇವಸ್ಥಾನಗಳಿದೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ವೆಲ್ಕಮ್ ಟು ಕಾಠ್ಮಂಡು ಇಡೀ ಕಾಠ್ಮಂಡುನಲ್ಲಿ ಇರ್ತಕ್ಕಂಥ ದೇವಾಲಯಗಳಲ್ಲಿ ಇಷ್ಟು ಇದು ಒಂದು ದೊಡ್ಡ ದೇವಾಲಯ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಆರ್ಮಿ ಆಫೀಸರ್ಗೆ ಕೇಳಿದೆ ಅವ್ರು ಯಾವಾಗಲೂ ಒಂದೇ ಒಂದು ಟೈಮ್ ಮಾತ್ರ ಎಂಟ್ರಿ ಕೊಡ್ತಾರೆ ಆವಾಗ ಬಿಟ್ಟು ಬೇರೆ ಸಮಯದಲ್ಲಿ ಎಂಟ್ರಿ ಇಲ್ಲ ಅಂತೇಳಿ ಇನ್ನು ಇಲ್ಲಿ ಬಹಳಷ್ಟು ದೇವಸ್ಥಾನಗಳಿದೆ ನಿಮಗೆ ತೋರಿಸ್ತೀನಿ ಶಿವನ ದೇವಸ್ಥಾನ ಇರ್ಬೋದು ಮತ್ತು ಶ್ರೀ ಕಾಲಭೈರವ ದೇವಸ್ಥಾನ ಇದೆ ತುಂಬ ಫೇಮಸ್ ಇದೆ ಬಹಳಷ್ಟು ಎತ್ತರವಾದಂಥ ಸುಮಾರು 12 ಅಡಿ ಏನೋ ಇದೆ ಎತ್ತರವಾದಂಥ ಕಾಲಭೈರವೇಶ್ವರ ದೇವಸ್ಥಾನ ಇರ್ತಕ್ಕಂಥದ್ದು ಬನ್ನಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಶಿವನ ದೇವಸ್ಥಾನ ಇಲ್ಲಿ ನೋಡಿ ಶಿವ ಇರ್ತಕ್ಕಂಥದ್ದು ಇದರೊಳಗಡೆ ಇರ್ತಕ್ಕಂಥದ್ದು ಚತುರ್ಮುಖ ಅಂದರೆ 4 ಮುಖ ಇರ್ತಕ್ಕಂಥ ಶಿವ ಇಲ್ಲಿ ಇಲ್ಲಿರ್ತಕ್ಕಂಥ ಏನಿದೆ ಕಠ್ಮಂಡುನಲ್ಲಿರ್ತಕ್ಕಂಥ ಪಶುಪತಿನಾಥ ದೇವಸ್ಥಾನದಲ್ಲೂ ಅಷ್ಟೇ 4 ಮುಖ ಇರೋ 5 ಮುಖದಲ್ಲಿ 1 ಮುಖ ಕಾಣೋದಿಲ್ಲ ನೋಡ್ತಾ ಇರುತ್ತೆ 1 ಮುಖ ಕಾಣೋದಿಲ್ಲ 4 ಮಾತ್ರ ಕಾಣಿಸುತ್ತೆ ಅಂದರು ಸೊ ಅದೇ ರೀತಿ ಇಲ್ಲೂ ಕೂಡ ಇದೆ 4 ಮುಖ ಇರ್ತಕ್ಕಂಥ ಶಿವಲಿಂಗ ನೋಡಿ ಇಲ್ಲೂ ನೀವು ನೋಡ್ಬೋದು ಇದೆಲ್ಲ ಈ ಜಾಗ ಭೂಕಂಪದಿಂದ ನಲುಗಿ ಹೋಗಿತ್ತು ಆವಾಗ ಅರ್ಥಬೇಕಾಗಿತ್ತಲ್ಲ ಏನೋ ಫಂಕ್ಷನ್ ಕೂಡ ನಡೀತಾ ಇದೆ ಇವತ್ತು ನೀವು ನೋಡ್ಬೋದು ಇಲ್ಲಿ ಸೊ ಶನಿವಾರ ನಾನು ಏನಿದ್ದೀನಿ ಇದೇ ಟೈಮಿಗೆ ಆಗಿದಂಥದ್ದು ಅವತ್ತು ಶನಿವಾರ 11:52 ಅರ್ಥವೇಗ ಆಗೈತಿ ಈ ಜಾಗದಲ್ಲಿ ನೋಡಿ ಇದು ಅಷ್ಟೇ ದೇವಸ್ಥಾನ ಇಲ್ಲೂ ನೋಡಿ ತುಂಬ ದೇವಸ್ಥಾನಗಳಿದೆ ಹೇಗಿದೆ ಸಕ್ಕದಾಗಿದೆ ಇದೆಲ್ಲ ಆ್ಯಕ್ಚುಲಿ ಇಲ್ಲಿಗೆಲ್ಲ ಟಿಕೆಟ್ ಇದೆ ಸಾರ್ಕ್ ಅವ್ರಿಗೆ 150 ರೂಪಾಯಿ ಸಾರ್ಕ್ ಅಂತ ಹೇಳಿದ್ರೆ ನಮಗೆಲ್ಲ 150 ರೂಪಾಯಿ ಫಾರಿನರ್ಸ್ಗೆ ಇನ್ನೂ ಜಾಸ್ತಿ ನೋಡಿ ಅಲ್ಲಿ ಶಿಥಿಲಗೊಂಡಿರೋದನ್ನು ನೀವು ನೋಡ್ಬೋದು ಸೊ ಈ ಒಂದು ಜಾಗ ಎಲ್ಲ ಇದುವರೆಗೂ ಕೂಡ ಅದೇ ರೀತಿಯಲ್ಲಿದೆ ನಾನು ಮೊನ್ನೆ ರಾತ್ರಿನೂ ಬಂದು ಹೋಗಿದ್ದೆ ಇಲ್ಲಿ ಅವಾಗ ಪೂರ್ತಿ ಎಲ್ಲ ನಲುಗೋಗಿತ್ತು ಆದ್ರೂ ಎಷ್ಟು ಬಿಗಿಯಾಗಿ ನಿಂತಿದೆ ಅಂತೇಳಿ 7.8 ಆ ಒಂದು ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಅಂದರೆ ಒಂದು 6.something ಬಂದ್ರೇ 6.5 ಬಂದ್ರೇ ಮ್ಯಾಗ್ನಿಟ್ಯೂಡ್ ತಡ್ಕೊಳೋಕ್ಕಾಗಲ್ಲ ಆ ಒಂದು ಜಾಗದಲ್ಲಿ ಭೂಕಂಪನ ಇನ್ನು 7.8 ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ನೀವು ನೋಡ್ಬೋದು ಈ ಪೂಜೆ ಅಂತೆ ಏನೋ ವಿಶೇಷವಾದಂಥ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಸೇರಿದ್ದಾರೆ ಪೂಜೆಗೆ
ಬನ್ನಿ, ಇವಾಗ ನಾನು ಹತ್ರ ಹೋಗೋಣ, ಹೇಗಿರುತ್ತೆ ಏನು ಅಂತ ನೋಡೋಣ. ಈ ಒಂದು ಜಾಗದಲ್ಲಿ ಪೂಜೆ ನಡೀತಾ ಇದೆ, ತುಂಬಾನೇ ಚೆನ್ನಾಗಿದೆ. ವಸಂತಪುರ ಅಂತ ಹೇಳ್ತಾರೆ ಈ ಒಂದು ಜಾಗ ಸರೌಂಡಿಂಗು. ನೀವು ಬಂದರೆ ಮಿಸ್ ಮಾಡಬೇಡಿ, ತುಂಬ ದೇವಸ್ಥಾನಗಳಿದೆ ನೋಡ್ಬೋದು. ನೀವು ನೋಡಿ, ಪೂಜೆ ನಡೀತಾ ಇದೆ ಇಲ್ಲಿ. ಇಷ್ಟು ವಿಶೇಷತೆ ಇದೆ, ಇವತ್ತೇನೋ ಪೂಜೆ ಅನಿಸುತ್ತೆ, ಬಹುಶಃ ವಿಶೇಷ ಇರ್ಬೋದು. ಎಲ್ಲರೂ ನೀವು ನೋಡ್ಬೋದು, ಫ್ಲಾಗ್ ಎಲ್ಲ ಇಟ್ಕೊಂಡಿದ್ದಾರೆ. ತುಂಬ ಏನೋ ವಿಶೇಷ ಪೂಜೆ ನಡೀತಾ ಇದೆ. ಇವತ್ತೇನೋ ಹೊಸ ಫೆಸ್ಟಿವಲ್ ನಡೀತಾ ಇದೆ ಅಂತೆ, ಏನೋ ಒಂದು ಫೆಸ್ಟಿವಲ್ಲು, ಅದಕ್ಕೆ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸಡನ್ನಾಗಿ ಈಗ ಬಂದಲ್ಲ, ನೋಡಿದೆ, ನೋಡಿ ಇಲ್ಲಿ ಹೇಗಿದೆ ಅಂತೇಳಿ. ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ಊರಿನಲ್ಲಿ ಇಲ್ಲಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ಇಲ್ಲಿ ದೇವರನ್ನ ಕೂರಿಸಿದ್ದಾರೆ. ಹಾಯ್ ಹಾಯ್ ನೋಡಿ, ಅದೇ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪೂಜೆ ನಡೀತಾ ಇದೆ. ಸೊ ಬನ್ನಿ, ಇವಾಗ ನಿಮ್ಮನ್ನ ಕಾಲಭೈರವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಕಾಲಭೈರವ ದೇವಸ್ಥಾನ ವಿಶೇಷತೆ ಏನು, ಕಾಲಭೈರವ ಅವತಾರ ಏನಕ್ಕಾಯ್ತು ಅನ್ನೋದಿಲ್ಲ. ಜಾಸ್ತಿ ಇದೆ, ಏನು ಕೇಳಿಸ್ತಾ ಇಲ್ಲ ನನಗಂತೂ. ನಿಮ್ಗೇನು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಅಂತೂ ಇಂತೂ ಎಲ್ಲಿ ರಶ್ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಭಯಂಕರ ರಶ್ ಇದೆ. ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ. ಇನ್ನೂ ಒಳ್ಳೆ ಜಾಗ ಇದೆ ನೀವು ನೋಡಲಿಕ್ಕೆ, ಇಲ್ಲಿ ತುಂಬ ಜಾಗಗಳು. ಯಾಕೆಂದ್ರೆ ನಾವೆಲ್ಲ ನೋಡಿರ್ತೀವಿ, ಅವ ತುಂಬ ಕಡೆ ಎಲ್ಲ ಇಷ್ಟು ಆಯಿತು, ಅಷ್ಟಾಯಿತು, 3.5 ಆಯಿತು, 5 ಮ್ಯಾಗ್ನಿಟ್ಯೂಡಲ್ಲಿ ಆಗಿದೆ ಭೂಕಂಪನ ಅಂತೇಳಿ. ಸೊ ಇಲ್ಲಿ 7.8 ಆಗಿದಂಥದ್ದು. ಕಾಠ್ಮಂಡು ಮತ್ತು ಪೋಖ್ರಾ ಎರಡು ಜಾಗದಲ್ಲೂ, ಅದರಲ್ಲೂ ಸುಮಾರು 56 ಜಾಗ, 78 ಡಿಸ್ಟಿಕ್ನಲ್ಲಿ ತೊಂದರೆ ಆಗಿಬಿಟ್ಟಿತ್ತು. ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನಿದೆ, ಕಾಲಭೈರವೇಶ್ವರ ದೇವಸ್ಥಾನ. ಈ ಕಾಲಭೈರವೇಶ್ವರ ಪ್ರಮುಖವಾಗಿ ಏನಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರ್ಬೋದು ಈ ಅವತಾರ ಏನು ಏನು ಅಂತಕ್ಕಂಥದ್ದನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಈ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ನೋಡಿ, ಹಾಗೆ ಈ ಕಾಲಭೈರವೇಶ್ವರ ಅವತಾರ ಹೇಗಾಯಿತು, ಮತ್ತು ಏನಕ್ಕೆ ಕಾಲಭೈರವೇಶ್ವರಗೆ ಪೂಜೆ ಮಾಡ್ತಾರೆ, ಕಾಲ ಅಂದ್ರೇನು ಅಂತಕ್ಕಂಥದ್ದನ್ನು, ಅದಕ್ಕೆ ಮುಂಚೆ ದೇವಸ್ಥಾನದ ಸುತ್ತ ಒಂದು ವ್ಯೂನ ತೋರಿಸ್ತೀರಿ, ನೋಡ್ಕೊಳ್ಳಿ. ಇವಾಗಿಂದ ನೋಡ್ತಾ ಇದ್ದೀರಾ ಇದು ಏನಿದೆ ಈ ಒಂದು ಜಾಗ, ಕಾಲಭೈರವೇಶ್ವರ ಇರ್ತಕ್ಕಂಥದ್ದು. ಕಾಲಭೈರವೇಶ್ವರ ಸ್ವಾಮಿ ಅಂತ ಹೇಳಿದ್ರೆ ಶಿವನ ಒಂದು ಅಂಶ, ಶಿವನ ಅವತಾರ. ಏನಕ್ಕೆ ಅಂತ ಹೇಳಿದ್ರೆ ಬ್ರಹ್ಮನ ಹುಟ್ಟು ಅಡಗಿಸ್ಲಿಕ್ಕೋಸ್ಕರ ಕಾಲಭೈರವೇಶ್ವರ ಅವತಾರ ಆದಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ಬ್ರಹ್ಮ ತಾನೇ ಬುದ್ಧಿವಂತ ಅನ್ನೋ ಒಂದು ದುರಹಂಕಾರದಿಂದ ಮೆರೆಯಬೇಕಾದ್ರೆ ಶಿವ ಅಲ್ಲಿ ಕಾಲಭೈರವನ ರೂಪ ತಾಳಿ ಬ್ರಹ್ಮನ ಶಿರಚ್ಛೇದನ ಮಾಡ್ತಾನೆ, ಅಂದರೆ ಬ್ರಹ್ಮನ ತಲೆಯನ್ನು ಕತ್ತರಿಸ್ತಾರೆ. ಆ ಸಮಯದಲ್ಲಿ ಕಾಲಭೈರವ ರೂಪ ಏನಿರುತ್ತೆ, ಆ ಕಾಲಭೈರವೇಶ್ವರನಿಗೆ ಬ್ರಹ್ಮಹತ್ಯ ದೋಷ ಬರುತ್ತೆ. ಬ್ರಹ್ಮಹತ್ಯ ದೋಷ ಬಂದಾಗ ಕಾಲಭೈರವ ಇಡೀ ಭೂಮಿಯಲ್ಲಿ, ಅದರಲ್ಲೂ ಭಾರತದಲ್ಲಿ ಬಹಳಷ್ಟು ಕ್ಷೇತ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ಅದಾದ ನಂತರ ಕೊನೆಯಲ್ಲಿ ಬಂದು ಕಾಶಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನೆಲೆಸ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಕಾಶಿ ಕ್ಷೇತ್ರ ನಿಶಾಸಂಚ ಕಾಲಭೈರವ ದರ್ಶನಂ ಅಂತ ಹೇಳ್ತಾರೆ. ಯಾಕೆಂದರೆ ಮೊದಲಿಗೆ ಕಾಲಭೈರವ ಅಂತ ಹೇಳಿದ್ರೆ ಅದು ಕಾಶಿನಲ್ಲಿ ಇರ್ತಕ್ಕಂಥದ್ದು. ನಮ್ಮ ದಕ್ಷಿಣ ಭಾರತದಲ್ಲಿ ಬಂದರೆ ಧರ್ಮಪುರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬಂದರೆ ಆದಿಚುಂಚನಗಿರಿಯಲ್ಲಿ. ಸೊ ಅದೇ ರೀತಿ ಇನ್ನೂ ವಿಶೇಷತೆ ಅಂದರೆ 6,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಲಭೈರವ ಇರ್ತಕ್ಕಂಥದ್ದು ನಮ್ಮ ಭಾರತದ ಮಧ್ಯಪ್ರದೇಶ ಉಜ್ಜಯಿನಿನಲ್ಲಿದೆ, 6,000 ವರ್ಷ. ಸೊ ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ಬರುತ್ತೆ, ಇನ್ನು ಬೇರೆ ಬೇರೆ ವಿಡಿಯೋದಲ್ಲಿ. ಆ್ಯಕ್ಚುಲಿ ಇದು ಅಧ್ಯಾತ್ಮ ಸಂಬಂಧಪಟ್ಟಂಥದ್ದಲ್ಲ, ಬಂದಲ್ಲ ಕಾಲಭೈರವೇಶ್ವರ ನೋಡಿದ್ರಿಂದ ಅವತಾರ ಏನಕ್ಕಾಯಿತು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡೋಣ, ಇನ್ನೂ ಭಾಳಷ್ಟು ಜಾಗ ಇದೆ. ಮತ್ತು ಕಾಠ್ಮಂಡು ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ.